જૈન આચાર્ય પૂજ્ય શ્રી 108 કામકુમાર નંદી મુનિજન નિર્ગુણ હતેલા વિરોધ આની દોષીના ત્વરિત શિક્ષા દેવાની વિનંતી. બેળગાવ જિલ્લાતીલ ચિકોડી તાલુકા હિરેકોડી ગાવાત નંદી પર્વતાવર જૈન મંદિરાત ઉપસ્થિત અસલેલે જૈન આચાર્ય શ્રી 108 કામકુમાર નંદી મુનિ મહારાજાંચી 5/7/2023 રોજી ક્રૂરપણે હત્યા કેલી આની ગુનેગારાની ત્યાંચ્યા શરીરાચે તુકડે કેલે વ કૂપનલિકેત ટાકલેત. હત્યેચા નિષેધ કરણ્યાસાઠી ગળદ ગાયે તે આચાર્ય શ્રી 108 સચ્ચિદાનંદી મુનિ મહારાજ, મુનિ શ્રી 108 ધૈર્યનંદી મુનિ મહારાજ વ આર્યકા 105 રિદ્ધિશ્રી માતાજી યાંચ્યા નેતૃત્વખાલી 1008 આદિના દિગંબર જૈન મંદિરાપાસૂન પેટ લાઈન કુંભાર ગલ્લી બસ સ્ટેન્ડ માર્ગ મુખ્ય રસ્ત્યાવરૂન ગ્રામ પંચાયતપર્યંત મોરચા કાઢણ્યાત આલે. યાવેળી જૈન શ્રાવક ભરત નસલાપુરે વ સંજય કાગે યાની મનોગત વ્યક્ત કેલે વ પોપટ નાંદનીકર નિવેદન વાચુન ગળદ ગાયેતીલ સર્વ જૈન શ્રાવક વ શ્રાવિકાંચ્યા ઉપસ્થિત ગ્રામ પંચાયત અધિકારી રવિકાંત સરિયાના નિવેદન દેવાત આલા વ માનનીય શ્રી સિદ્ધરામૈયાજી, માન્ય મુખ્યમંત્રી કર્ણાટક સરકાર વ સર્વ અધિકારી યાંચ્યાકડે હા નિવેદન પોચલે પાહિજે આસે ગ્રામ પંચાયત અધિકારી યાના સાંગણ્યાત આલે. ಯಾವ ಸಮಾಜದಿಂದ ಮಾಡಿದವರಾಗಲಿ ಅಥವಾ ಯಾವ ಒಂದು ಕುಲದಿಂದ ಮಾಡಿದವರಾಗಲಿ ಅಂಥವ್ರಿಗೆ ಒಳ್ಳೆಯ ಒಂದು ಶಾಸನದಿಂದ ಕಠೋರವಾದಂಥ ಶಿಕ್ಷೆ ಸಿಗಬೇಕಾಗಿದೆ. ಆ ಒಂದು ಶಿಕ್ಷೆ ಸಿಗುವ ಸಲುವಾಗಿ ಮತ್ತು ಈ ಶಿಕ್ಷೆ ಆಯ್ತಪ್ಪ ನಾವು ನ್ಯಾಯಾಲಯದಿಂದ ಮಾಡ್ತೇವೆ ಅಂತೇಳಿ ಸರ್ಕಾರ ಅಂದರೆ ನಮಗೆ ಮಾನ್ಯತೆ ಇಲ್ಲ. ಇದು ಯಾವತ್ತೂ ನಮಗೀಗ ಫಾಸ್ಟ್ ಅಂದರೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಹೆಂಗಿರ್ತಾವೋ ಹಂಗೆ ಇರ್ತದೆ ರಿಸಲ್ಟ್ ಆಗಲಿ ಇದಾಗಲಿ ನಮಗೆ ಒಂದು 15 ದಿವಸದಲ್ಲಿ ಬರಬೇಕಾಗುವಂಥ ಕಾರ್ಯಕ್ರಮ ನಮ್ಮ ಮೇಲಿರ್ತಕ್ಕಂಥ ಕರ್ನಾಟಕ ಸರ್ಕಾರದವರು ಮಾಡಬೇಕಾಗಿ ಏನು ಆ ಥರ ಸಲುವಾಗಿ ನಾವು ಇವತ್ತೆಲ್ಲ ಜೈನ ಬಾಂಧವರೆಲ್ಲ ಕೂಡಿ ಈ ಒಂದು ಪ್ರತಿಭಟನೆಯನ್ನು ತಮ್ಮುಂದೆ ನಾವು ಗ್ರಾಮ ಪಂಚಾಯಿತಿ ಒಂದು ಮಾಧ್ಯಮದಿಂದ ನಾವು ಇಡೀ ನಮ್ಮ ಒಂದು ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಒಂದು ನಿವೇದನೆ ಕೊಡ್ತಾ ಇದ್ದೀವಿ. ಈ ನಿವೇದನೆಯನ್ನು ಪರಿಗಣಿಸಿ ಕೂಡಲೇ ತಕ್ಷಣ ಒಂದು ವ್ಯವಸ್ಥೆಯನ್ನು ಮಾಡಬೇಕು. ಇಲ್ಲಾದರೆ ವ್ಯವಸ್ಥೆ ಮಾಡಿದರೆ ನಾವು ಇತ್ತೆ ಪ್ರತಿಭಟನೆ ಮಾಡಿಬಿಡ್ತೇವೆ ಅನ್ನೋಂಥ ವಿಷಯ ಇಲ್ಲ. ಈ ನಮಗೊಂದು 15 ದಿವಸದಲ್ಲಿ ನ್ಯಾಯ ಸಿಗಲಿಲ್ಲ ಅಂದರೆ ಇದಕ್ಕಿಂತಲೂ ಕೆಟ್ಟ ಉಗ್ರವಾದಂಥ ಪ್ರತಿಭಟನೆಗಳನ್ನು ಮಾಡ್ತೀವಿ. ಏನು ಎಲ್ಲ ಸರ್ಕಾರವನ್ನು ಬಂದು ಕಡಿತೀವಿ, ರಸ್ತಾರೋಪು ಮಾಡ್ತೀವಿ. ಅದಕ್ಕೆ ನಮಗೆ ನಮ್ಮ ಇಲ್ಲಿರ್ತಕ್ಕಂಥ ಒಂದು ದುಃಖ ಒಂದು ಸನ್ನಿವೇಶವನ್ನು ನಾವು ಗಣನೆಗೆ ತೆಗೆದುಕೊಂಡು ಸರ್ಕಾರದವರ ಇದನ್ನ ತಕ್ಷಣ ನಮಗೆ ಒಂದು ಉತ್ತರವನ್ನು ಬರೋ ಹಾಗೆ ಮಾಡಬೇಕಂತ ತಮ್ಮಲ್ಲಿ ವಿನಂತಿ ಮಾಡಿಕೊಂಡ ನಾವು ಮಾನ್ಯ ಕರ್ನಾಟಕ ರಾಜ್ಯ ಸರ್ಕಾರ ಇರ್ಬೋದು ಅಥವಾ ಕೇಂದ್ರ ಸರ್ಕಾರ ಇರ್ಬೋದು ಒಂದು ಮನವಿ ಏನಂತಂದರೆ ನಮ್ಮದು ಭಾರತ ದೇಶ ಒಂದು ಸಂಸ್ಕೃತಿ ಸಾಧು ಸಂತ ಸತ್ಪುರುಷರ ಒಂದು ನಾಡಾಗಿದೆ. ಆ ನಾಡಿನಲ್ಲಿ ನಿನ್ನಿನ ಘಟನೆ ಆದಂಥ 2 ದಿವಸದಿಂದಲೇ ನಮ್ಮ ಜೈನ ಸಮಾಜದ ಪ್ರಮುಖ ಮುನಿಗಳಾದ ಒಂದು ಸಾಧುಗಳನ್ನು ಒಂದು ಬರ್ಬರ ಹತ್ಯೆ ಮಾಡಿದ್ದಕ್ಕಾಗಿ ಇವತ್ತು ಗಳತ ಗ್ರಾಮ ಜೈನ ಸಮಾಜದವರು ಇದನ್ನು ತೀವ್ರವಾಗಿ ಖಂಡಿಸುತ್ತಾ ಈ ಗ್ರಾಮ ಪಂಚಾಯಿತಿ ಪಿ ಡಿ ಓರ ಮುಖಾಂತರ ನಾವು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸುತ್ತಿದ್ದೇವೆ. ಅಂದರೆ ಇಂಥ ಘಟನೆಗಳನ್ನು ಭವಿಷ್ಯದಲ್ಲಿ ಆಗಬಾರದಂತೆ ಒಂದು ಖಡಕ್ ಕಾನೂನು ರಚಿಸಬೇಕು ಮತ್ತು ಆ ಅಂಥ ಒಂದು ಘಟನೆಗೆ ಕಾರಣಕರ್ತರಾದ ಆರೋಪಿಗಳನ್ನು ಕೂಡಲೇ ತ್ವರಿತ ನ್ಯಾಯಾಲಯದಲ್ಲಿ ಅತಿ ಶೀಘ್ರ ಒಂದು ಕಾನೂನನ್ನು ರಚಿಸಿ ಕೆಲವೇ ದಿನಗಳಲ್ಲಿ ಅವರಿಗೆ ಶಿಕ್ಷೆ ಆಗುವಂತೆ ಸರ್ಕಾರ ನೋಡಿಕೊಳ್ಬೇಕು. ಯಾಕಂತಂದರೆ ಸುಮಾರು ಒಂದು 2 ವರ್ಷದಗಡೆ ನಮ್ದು ಉತ್ತರ ಪ್ರದೇಶದಲ್ಲಿ ಒಂದು ನಾಗಾ ಸಾಧುಗಳನ್ನು ಪ್ರವಾಸ ಮಾಡಿದ್ರು. ಆ ವೇಳೆಗೆ ಒಂದು ಕೆಲವೊಂದು ಸಮಾಜ ಘಾತಕರು ಅವರನ್ನು ಹಿಡಿದು ಕೊಲೆ ಮಾಡಿದರು ಒಂದು 4-5 ಜನರು. ಆಳಿಗೆ ನಮ್ಮ ಸಮಾಜದ ಪ್ರಮುಖ ಸಾಧು ಸಂತರು ಸತ್ಪುರುಷ ದಿಗಂಬರ ಮುನಿಗಳನ್ನು ಮೊದಲಿಂದ ಯಾರು ಭಾರತ ದೇಶದಾಗ ತೀರ್ವ ಖಂಡಿಸಿದಂದ್ರೆ ಸಮಾಜ ಜೈನ ಸಮಾಜದವರು ಅಂತ ಈ ಸಂದರ್ಭದಲ್ಲಿ ಹೇಳಬಯಸುತ್ತೇನೆ. ಆಳಿಕ ನಮ್ಮ ಅವರು ಪ್ರೊಟೆಸ್ಟ್ ಮಾಡಿದರು ಜೈನ ಮುನಿಗಳು ರಸ್ತೆ ಮೇಲೆ ಇಳಿದು ಮಾಡಿದರು. ಯಾಕಂದ್ರೆ ಆಳಿಕೆ ಸಮಾಜ ಆ ಸಮಾಜ ಈ ಪಂಥ ಆಳಿಗೆ ಜೈನ ಸಾಧುಗಳು ಯಾರು ನೋಡಲಿಲ್ಲ. ಆದರೆ ಇವತ್ತು ನಮ್ಗೆ ದುಃಖಕರ ಘಟನೆ ಏನಂತಂದರೆ ಸಾಧು ಅಂದ ಮ್ಯಾಲೆ ಎಲ್ಲ ಸಮಾಜದವರು ಅಂದ್ರೆ ಸಮಾಜ ಹಿತದೃಷ್ಟಿ ಬಯಸವ್ರ ಸಾಧುಗಳು. ಇವತ್ತು ಜೈನ ಸಮಾಜದವರು ಇನ್ನೊಬ್ರು ಸಾಧುಗಳು ಪ್ರೊಟೆಸ್ಟ್ ಮಾಡ್ತಾ ಇದ್ರೆ ಆದರೆ ಬೇರೆ ಸಾಧುಗಳು ನಮ್ಮ ಜೈನ ಸಮಾಜ ಬದಲ ಕಳ್ಕಳಿ ಇಲ್ಲ ಅಂತಂದ್ರೆ ನಮ್ಮ ದುರಾದೃಷ್ಟ ಇವತ್ತು. ಯಾಕಂದ್ರೆ ನಾವು
ಆ ದುರಾದೃಷ್ಟ ಇದಕ್ಕಿಂತ ಐತರ ಘಟನೆ ಯಾವುದಿಲ್ಲ ಅದಕ್ಕೆ ಇರಲಿ ಅದೇನು ರಾಜಕಾರಣದಾಗ ಆಗ್ತೈತಿ ಇರಲಿ ಪರಿಸ್ಥಿತಿ ಅನುಕೂಲ ನಮಗೂ ಆದತ್ತು ಅದು ವಿಷಯ ಅಲ್ಲ ಆದರೆ ಇವತ್ತು ನಾವು ಒಂದು ದಿಗಂಬರ ಸಾಧು ಮುನಿಗಳದ ನಮ್ಮದು ಒಂದು ಆಸೆ ಇದೆ ಅಂತಂದ್ರೆ ಇಂಥ ಐತರ ಘಟನೆ ಆಗಬಾರ್ದಂತ ಒಂದು ಕಟ್ಟುನಿಟ್ಟಿನ ಕಾನೂನು ನಮ್ಮ ಸಿದ್ದರಾಮಯ್ಯ ಗೌರ್ಮೆಂಟ್ ಇರ್ಬೋದು ಅಥವಾ ದಿಲ್ಲಿ ಸರ್ಕಾರ ನಮ್ಮ ಮೋದಿ ಗೌರ್ಮೆಂಟ್ ಇರ್ಬೋದು ಇದನ್ನ ಒಂದು ಕಾನೂನು ರಚಿಸಬೇಕು ಮತ್ತು ಇಂಥ ಘಟನೆ ಆಗಬಾರ್ದಂತೆ ಅವರಿಗೆ ತ್ವರಿತ ಶಿಕ್ಷೆ ಕೊಟ್ಟಂದ್ರೆ ಮುಂದಿನ ಸಮಾಜಕ್ಕೆ ಒಂದು ಮಾರ್ಗದರ್ಶನ ಆಗ್ತಿದ್ಯಕ್ಕಪ್ಪ ಮುಂದೆ ಯಾರೂ ಇಂಥ ಕ್ರಮ ಯಾರೂ ಮಾಡೋದಿಲ್ಲ ಇದನ್ನ ಇದು ನಾವು ಇವತ್ತು ಇವತ್ತು ಗಳತ್ಕಾದ ಜೈನ ಸಮಾಜದವರು ಎಲ್ಲ ಇಂಥ ಇತರ ಸಮಾಜದವರು ಇದನ್ನ ವಿರೋಧ ಮಾಡುತ್ತಾ ಈ ಗಳತ್ಕ ಗ್ರಾಮ ಪಂಚಾಯತಿ ಬಿಡಿಯೋರಿಗೆ ಒಂದು ಮನವಿ ಸಲ್ಲಿಸ್ತೇವೆ यावेळी चातुर्मासासाठी आलेले मुनी महाराज माताजी 1008 आदिनाथ दिगंबर जैन मंदिर सर्व कमिटी सदस्य व गावातील सर्व जैन श्रावक श्राविका व ग्रामस्थ उपस्थित होते। यावेळी गळदगा जैन समाज संपूर्ण भारत आणि संपूर्ण जगाच्या जैन समाजाच्या वतीने निवेदनामार्फत आम्ही मागण्या करत आहोत। पूज्य आचार्य श्री 108 कामकुमारनंदी मुनींच्या निर्गुण हत्येच्या दोषींचा चौकशी करून त्वरित शिक्षा देण्याची विनंती। कर्नाटकाच्या पोलीस विभागाचे DGP किंवा बेळगाव जिल्ह्याचे SP यांच्यामार्फत अपघाताचे संपूर्ण व्हिडिओ फुटेज जाहीर करावे। जैन ट्रस्टकडून आरोपींना मुनींच्या माध्यमाने 6 लाख रुपये देण्यात आलेत हे खोटं चर्चा प्रसारित होत असलेले बातमी थांबली पाहिजे। माध्यमांना खोटी माहिती पसरवू नये असे आदेश द्यावेत। निर्गुण खून प्रकरण जलद गतीने स्पेशल न्यायालयात खटला चालवावा। कर्नाटक राज्यातील सर्व जैन मुनी आणि आर्यक माताजी यांना संरक्षण देण्यात यावे। कर्नाटक राज्यातील जैन देवस्थान आणि साधूंच्या संरक्षणासाठी जैन संरक्षण मंडळ स्थापना करण्यात यावे। शेवटची विनंती वरील बाबींवर आदेश काढून आपल्या अल्पसंख्याक जैन समाजाला न्याय लवकरात लवकर देण्यात यावे ही विनंती। शामिल हो, शामिल हो।